ನಮಸ್ತೆ ನನ್ನ ಸಮಸ್ತ ಕನ್ನಡಿಗರಿಗೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಸ್ನೇಹಿತರೆ, ದರೋಡೆ ಅನ್ನೋ ಪದನ ಎಲ್ಲರೂ ಕೇಳಿದ್ದೀರ. ನಗರ ಪ್ರದೇಶಗಳಲ್ಲಿ ಹೆಚ್ಚು ಆಗ್ತಾ ಇರುತ್ತೆ ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲೂ ಸಮೇತ ದರೋಡೆಗಳು ಆಗ್ತಾ ಇದೆ ಸ್ನೇಹಿತರೆ. ರೀಸೆಂಟಾಗಿ ಶುಕ್ರವಾರ ರಾತ್ರಿ 1:30 to 2:00 ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಹೋಬಳಿ ಕೋವೆರಟ್ಟಿ ಗ್ರಾಮ ಹಾಗೂ ಚಿಕ್ಕಸಿದನಹಳ್ಳಿ ಗ್ರಾಮದಲ್ಲಿ 2 ಮನೆ ಬೀಗ ಹಾಕೊಂಡು ಹೋಗಿರ್ತಕ್ಕಂಥ ಮನೆಗಳಿಗೆ ದುಷ್ಕರ್ಮಿಗಳು ಇಬ್ಬರು ಮನೆಗೆ ನುಗ್ಗಿ ಎಲ್ಲ ಬೆದಕಿದ್ದಾರೆ. ಅದೃಷ್ಟವಶಾತ್ ಏನೂ ಆಗಿಲ್ಲ, ಏನೂ ಸಿಕ್ಕಿಲ್ಲ. ಏನಂದರೆ, ಒಂದು ಮನೆ ಹೊಸ ಮನೆ ಕಟ್ಕೊಂಡು ಹಳೆ ಮನೆಗೆ ಬೀಗ ಹಾಕಿ ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ. ಇವರು ಹಳೆ ಮನೆ ಬೀಗ ಹಾಕೊಂಡು ಊರಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಆ ಮನೆಗೆ ಬೀಗ ಹೊಡೆದಿದ್ದಾರೆ. ಅಲ್ಲೇನೂ ಸಿಕ್ಕಿಲ್ಲ. 1/2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಿಕ್ಕಸಿದ್ದನಹಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಅಲ್ಲೂ ಬೀಗ ಆಗಿರ್ತಕ್ಕಂಥ ಮನೆಯೇ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲೂ ಬೀಗ ಹೊಡೆದು ಮನೆ ನುಗ್ಗಿ ಅಲ್ಲೂ ಎಲ್ಲ ಬೆದಕಿ ಅವ್ರೇನು ಮಾಡಿದ್ದಾರೆ, ಎಲ್ಲ ಹುಡುಕಿದ್ದಾರೆ. ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. 1/2 ತೊಲ ಬಂಗಾರ ಹೋಗಿದೆ ಅನ್ನೋ ಒಂದು ಮಾಹಿತಿ ಬಂತು ಸ್ನೇಹಿತರೆ. ಸ್ನೇಹಿತರೆ, ನಾನು ಈ ವರದಿ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಇದು ನಮಗೆಲ್ಲ ಎಚ್ಚರಿಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಾಗಿ ನಡೆಯುವಂಥ ಪರಿಸ್ಥಿತಿಗಳು ಇರ್ತವೆ ಸ್ನೇಹಿತರೆ. ಅದಕ್ಕಾಗಿ ಇದೆಲ್ಲ ನಮ್ಗೆ ಎಚ್ಚರಿಕೆ, ನಾವು ಸ್ವಲ್ಪ ಎಚ್ಚೆತ್ಕೋಬೇಕು. ಅದರಲ್ಲೂ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಸ್ವಲ್ಪ ಗಮನವಹಿಸಿ ಈ ಥರ ಆಗ್ದಂಗೆ ಸ್ವಲ್ಪ ಎಚ್ಚರ ವಹಿಸಿ ತಡೀಬೇಕು. ಅದೇ ರೀತಿ ನಮ್ಮ ಕ್ಷೇತ್ರದ MLEಗಳಾದಂತಹ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಮೇಡಮ್ ಅವರು ದಯವಿಟ್ಟು ಈ ಥರ ಅನಾಹುತಗಳಾಗೋದನ್ನ ತಡೆಯೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಯಾಕೆ ಅಂದರೆ ಮೇಡಮ್, ರೀಸೆಂಟಾಗಿ 20 ದಿನದಿಂದ ಅಡಿಕೆ ಗಿಡ ಕಡಿದ್ರು 450. ಇದೇ ನಮ್ಮೂರಲ್ಲೇನೆ, ಚಿಕ್ಕಸಿದನಹಳ್ಳಿ ಗ್ರಾಮದ ರೈತನೂ ಅದೇ ರೀತಿ ಇವಾಗಲೇ ದರೋಡೆ ಮಾಡ್ತಿದ್ದಾರೆ ಮನೆಗಳನ್ನು. ನಿಮ್ಮ ಕ್ಷೇತ್ರದಲ್ಲಿ ಈ ಥರ ಆಗ್ತಿದೆ ಮೇಡಮ್, ದಯವಿಟ್ಟು ನೀವು ಸ್ವಲ್ಪ ಗಮನ ಕೊಟ್ಟು ಪೊಲೀಸ್ ಸಿಬ್ಬಂದಿಗಳಿಗೆ ಸ್ವಲ್ಪ ನೀಟಾಗಿ ಹೇಳಿ ಇದ್ರ ಬಗ್ಗೆ ಆಕ್ಷನ್ ತಗೊಬೇಕು. ತಪ್ಪಿತಸ್ಥರನ್ನ ಖಂಡಿತವಾಗ್ಲೂ ಹಿಡಿಬೇಕು, ಆಗ ಮಾತ್ರ ಸಮಾಜ ಎದುರಕ್ಕೆ ಸಾಧ್ಯ. ತಪ್ಪಿಸ್ತರಿಗೆ ಶಿಕ್ಷೆ ಆದರೆ ಖಂಡಿತ ಸಮಾಜ ಎದುರುತ್ತೆ. ಇಲ್ಲ ಅಂದರೆ ಏನ್ ಮಾಡಿದ್ರು ಜಯಿಸ್ಕೋಬೋದು, ಯಾರೇನು ಕೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ತುಂಬಾ ಆಗೋ ಚಾನ್ಸಸ್ ತುಂಬ ಇದೆ ಮೇಡಮ್. ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಮೇಡಮ್, ದಯವಿಟ್ಟು. ಇದು ನಮ್ಮ ಸಾರ್ವಜನಿಕರ ವಿನಂತಿ ಮೇಡಮ್. ಅದೇ ರೀತಿ ನಮ್ಮ ಗ್ರಾಮಗಳಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ ಗ್ರಾಮಗಳು ಸಹ ದಯಮಾಡಿ ನಿಮ್ಮ ಗ್ರಾಮಗಳು ನಿಮ್ಮ ಜವಾಬ್ದಾರಿ. ಯಾವ ಒಂದು ಕುಟುಂಬಕ್ಕೆ ಸೀಮಿತ ಆಗಿಲ್ಲ ಇದು. ನಾಳೆ ಇನ್ನೊಬ್ಬರು ಮನೆ, ಇವತ್ತು ಇನ್ನೊಬ್ಬರು ಮನೆಯಲ್ಲಾಗಿದೆ, ನಾಳೆ ನಮ್ಮ ಮನೆಗಳಿಗೂ ಆಗುತ್ತೆ. ಊರಿನ ಮುಖಂಡರು ಎಲ್ಲರೂ ಕಲಿತು ಸಭೆ ಮಾಡಿ ನಮ್ಮೂರೊಳಗಡೆ ಯಾರ್ಯಾರು ಬರಬೇಕು ಯಾರ್ಯಾರು ಬರಬಾರ್ದು ಅನ್ನೋದನ್ನು ಒಂದು ಕಂಡೀಷನ್ ಮಾಡ್ಕೊಂಡ್ರೆ, ಬೇಕಾದರೆ ಎಲ್ಲ ಬಂದು ಅದು ಇದು ಮಾರೋದಕ್ಕೆ ಅವ್ರು ನೋಡ್ಕೊಂಡು ಹೋಗಿರ್ತಾರೆ, ನೈಟ್ ಬಂದು ಲೂಟಿ ಮಾಡ್ತಾರೆ. ಈ ರೀತಿ ಆಗಬಾರ್ದು ಅಂದರೆ ನಾವು ಗ್ರಾಮಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಫಸ್ಟು ನಮ್ಮಲ್ಲಿ ಒಂದಾಣ ಏನೇ ಮನಸ್ತಾಪಗಳಿದ್ರು ಕೂತು ಮಾತಾಡಿ ನಮ್ಮೂರಿನ ಪರಿಸ್ಥಿತಿ ಚೆನ್ನಾಗಿರಬೇಕು, ಯಾರಿಗೂ ಏನೂ ಆಗಬಾರ್ದು ಅನ್ನೋದು ಮುಖಂಡರು ಥಿಂಕ್ ಮಾಡಿ ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿ ಒಂದು ನಿರ್ಧಾರ ಮಾಡಿ. ಊರುಗಳಾಗಿ ಬರ್ತಕ್ಕಂಥವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಅದೇ ರೀತಿ ಯುವಕರು ಉದ್ಯೋಗವಂತರು ಈ ಥರ ಮಾರಕ್ಕೆ ಗಿರಕ್ಕೆ ಬರ್ತಾರಲ್ಲ, ಅವರು ಸ್ವಲ್ಪ ಫೋಟೋ ಹೊಡ್ಕೊಳ್ರಿ, ಯಾವಾಗಾದ್ರೂ ಒಂದೊಂದು ಫೋಟೋ ಹೊಡ್ಕೊಳ್ರಿ. ಯಾಕಂದರೆ ಈ ರೀತಿ ಆದಾಗ ನಾವು ಪೊಲೀಸ್ನವ್ರಿಗೆ ಕೊಟ್ಟರೆ ಯಾರಾದರೂ ಸಿಗೆ ಬಿದ್ದು ಬೀಳೋ ಚಾನ್ಸ್ ಇದ್ದೇ ಇರುತ್ತೆ. ಈ ಥರ ಆಗಿ ಅವ್ರಿಗೆ ಶಿಕ್ಷೆ ಆದರೆ ನಾಳೆ ಇನ್ನೊಬ್ರು ಈ ಥರ ಮಾಡೋದಿಲ್ಲ. ಈ ಥರ ಆಗ್ತಾ ಇದ್ದಾವೆ ಆಲ್ರೆಡಿ 1 ವರ್ಷದಿಂದ ಆಗ್ತಿದೆ. ಈಗ 10 ತಿಂಗಳಿಂದ ಒಂದು ಜೊತೆ ಹೋರಿ 100,000 ರೂಪಾಯಿ ಕಳ್ಕೊಂಡ್ರು, ಅದ್ರ ಬಗ್ಗೆನೂ ಇವತ್ತಿನವರೆಗೂ ಏನೂ ಸುಳಿ ಸಿಕ್ಕಿಲ್ಲ. ಅದೇ ರೀತಿ ಇನ್ನೂ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಆಗ್ತಾ ಇದ್ದಾವೆ. ಮತ್ತು ಕೂಡ ಈಗ 20 ದಿನದಿಂದ ಅಡಿಗೆ ಗಿಡ ಕಡ್ದಿದ್ದಾರೆ, ಅದ್ರ ಬಗ್ಗೆನೂ ಇನ್ನೂ ಏನು ವರದಿ ಇಲ್ಲ. ಎಲ್ಲರೂ ಭೇಟಿ ಕೊಟ್ಟರು ಹೊರತು ಇನ್ನೂ ಯಾವುದೇ ರೀತಿ ಆಕ್ಷನ್ ಬಂದಿಲ್ಲ. ಅದೇ ರೀತಿ ಇವಾಗ ದರೋಡೆ ಮಾಡೋದಕ್ಕೆ ಮನೆ ನುಗ್ಗೋದಕ್ಕೆ ಹಳ್ಳಿಗಳಿಗೆ ಬಂದಿದ್ದಾರೆ, ನಮ್ಮ ಹಳ್ಳಿಗಳಿಗೆ ಅಂದರೆ ಯೋಚನೆ ಮಾಡಬೇಕಾದ ವಿಚಾರ ಇದು. ಮುಂದೆ ಇನ್ನೂ ಹೆಚ್ಚು ಅನಾಹುತಗಳಾಗಬಾರ್ದಂದ್ರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಊರಿನ ಮುಖಂಡರು ಸ್ವಲ್ಪ ಎಚ್ಚರಿಕೆಯಿಂದ ಇದು ನಿಗಾ ವಹಿಸಿ ಸ್ವಲ್ಪ ಜವಾಬ್ದಾರಿ ತಗೊಂಡು ಇದನ್ನು ಸರಿ ಮಾಡ್ಕೊಳ್ಳೋಂಥ ಕೆಲಸ ಮಾಡಿ. ಅದು ಹೇಗೆ ಗೊತ್ತಾಗಿದೆ ಅಂದರೆ, ಕೋವರಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಕುಕ್ಕುಡುವಾಡೇಶ್ವರಿ ದೇವಸ್ಥಾನದ CCTV ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಆ ಕ್ಲಿಪ್ಗಳನ್ನು ನಿಮ್ಗೆ ಹಾಕ್ತಾ ಹೋಗ್ತೀನಿ ಸ್ನೇಹಿತರೆ, ನೋಡಿ ನೀವೇನೆ. ಅವರು
ಬಂದಿದ್ದಾರೆ, ಎಲ್ಲ ಹೊಡೆದು ಇದು ಮಾಡಿದ್ದಾರೆ, ದೇವಸ್ಥಾನದ ಹತ್ರ ಬಂದು ಬ್ಯಾಟ್ರಿ ಬಿಟ್ಟಿರೋದು, ಮತ್ತೆ ಬೈಕಲ್ಲಿ ಜೋರಾಗಿ ಬಂದಿರೋದು, ಹೋಗಿರೋದು, ಓಡಾಡಿರೋದು, ಪ್ರತಿಯೊಂದು ಕ್ಲಿಪ್ ಹಾಕ್ತೀನಿ, ನೀವೇ ನೋಡಿ. ಈ ಥರ ಯಾವುದೇ ಗ್ರಾಮದಲ್ಲೂ ಆಗಬಾರ್ದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಇದು ನನ್ನ ಕರ್ತವ್ಯ, ನಾನು ವರದಿ ಮಾಡೋದು. ಇದರಿಂದ ಯಾರಾದರೂ ಎಚ್ಚೆತ್ಕೊಂಡು, ನಿಮ್ಮ ನಿಮ್ಮ ಮನೆಗಳು ನಿಮ್ಮ ನಿಮ್ಮ ಜವಾಬ್ದಾರಿ, ನಿಮ್ಮ ನಿಮ್ಮ ಗ್ರಾಮಗಳು ನಿಮ್ಮ ನಿಮ್ಮ ಜವಾಬ್ದಾರಿ, ಆಮೇಲೆ ಸಿಸ್ಟಮ್ ಬಂದು ವರ್ಕ್ ಮಾಡೋದು. ಫಸ್ಟು ನಿಮ್ಮ ಮನೆಗಳು ನಿಮ್ಮ ಗ್ರಾಮಗಳನ್ನು ನೀವು ಜವಾಬ್ದಾರಿಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್, ಚಿತ್ರದುರ್ಗ, ಧನ್ಯವಾದಗಳು.